ಇನ್ನು ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂತಹ ಸಿಡಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಸದಾನಂದ ಗೌಡರು ರಿಲೀಸ್ ಮಾಡುವುದರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು ಅನ್ನುವಂತಹ ವ್ಯಂಗ್ಯದ ಮಾತನ್ನು ಹೇಳಿದ್ದಾರೆ. ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ವ್ಯಂಗ್ಯಭರಿತವಾಗಿ ಕುಮಾರಸ್ವಾಮಿ ಅವರನ್ನ ಟೀಕಿಸಿದ್ದಾರೆ. ಸಿಡಿ ರೆಡಿ ಮಾಡಲು ಎಚ್ ಡಿ ಕೆಗೆ ಇಷ್ಟು ದಿನ ಬೇಕಿತ್ತ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಘಟನೆ ನಡೆದ ಕೆಲ ದಿನಗಳಲ್ಲೇ ರಿಲೀಸ್ ಮಾಡಬಹುದಾಗಿತ್ತು. ತಮ್ಮ ರಾಜಕೀಯ ಮೆಟ್ಟಿಲು ಕುಸಿಯುತ್ತಿರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಇದು. ಅವರು ಜನರನ್ನೇ ಅವರ ಜನರನ್ನೇ ಕಳುಹಿಸಿ ಪೊಲೀಸ್ ವೇಷ ಹಾಕಿಸಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಸಿಡಿ ಮಾಡಿಸಿರಬೇಕು ಅಂತ ಸದಾನಂದ ಗೌಡರು ವ್ಯಂಗ್ಯ ಮಾಡಿದ್ದಾರೆ. ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈ ಒಂದು ರೀತಿ ಈ ಸಿಡಿಗಳು ಹಲವಾರು ಜನರಿಗೆ ತಮ್ಮ ರಾಜಕೀಯ ಅಸ್ತಿತ್ವದ ಸ್ವತ್ತುಗಳಾಗಿ ಪರಿವರ್ತನೆ ಆಗುವುದನ್ನು ನಾನು ಕಂಡಿದ್ದೇನೆ. ಯಾವುದೋ ಫೇಕ್ ಸಿಡಿಗಳನ್ನು ಮಾಡೋದು, ತಾತ್ಕಾಲಿಕವಾಗಿ ಒಮ್ಮೆ ಬಿಡುಗಡೆ ಮಾಡೋದು, ಆಮೇಲೆ ಅದರ ಹಿಂದೆ ಯಾರೂ ಹೋಗೋರಿಲ್ಲ. ಕರ್ನಾಟಕದಲ್ಲಿ ಬಿಡುಗಡೆ ಆದಂಥ ಸಿಡಿಗಳ ಸಂಖ್ಯೆ ನೋಡಿದರೆ ಪ್ರಾಯಶಃ ಹಲವಾರು ಜನ ಜೈಲಿಗೆ ಹೋಗಬೇಕಿತ್ತು, ಹಲವಾರು ಜನ ಎಲ್ಲೆಲ್ಲಿಗೂ ಹೋಗಬೇಕಿತ್ತು. ತಮ್ಮ ತಾತ್ಕಾಲಿಕ ಬೆಳೆ ಬೇಯಿಸಿಕೊಳ್ಳಲಿಕ್ಕೆ, ಜನರನ್ನು ತಪ್ಪು ದಾರಿಗೆ ಇಳಿಲಿಕ್ಕೆ, ಒಂದು ರೀತಿಯಲ್ಲಿ ಯಾರ್ದೋ ಒಂದು ಅವರ ಅಸ್ತಿತ್ವವನ್ನು ಪ್ರಚುರಪಡಿಸಲಿಕ್ಕೆ ಬೇಕಾಗಿ ಮಾಡುವಂಥ ರೀತಿ ಇದು. ಕುಮಾರಸ್ವಾಮಿಯವರಂತೂ ಇದರಲ್ಲಿ ನಿಸ್ಸೀಮರು, ನನಗೆ ಹಿಂದಿನಿಂದೀಚೆ ಗೊತ್ತಿದೆ. ಆದ ಕಾರಣ ಇದರ ಸತ್ಯಾಸತ್ಯತೆ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇದು ಈ ದಿನ ಎಷ್ಟಾಯ್ತು ಇವತ್ತು, ಏನು ಸಿಡಿ ರೆಡಿ ಮಾಡಲಿಕ್ಕೆ ಇಷ್ಟು ದಿನ ಆಯ್ತು ಅವರಿಗೆ? ಸಿಡಿ ಇರ್ತಿದ್ರೆ ಆಗಲೇ ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಬಿಡುಗಡೆ ಮಾಡಬೇಕಿತ್ತಲ್ಲ. ಈ ಎಲ್ಲ ಸಿಡಿಗಳು ಒಂದು ರೀತಿಯಲ್ಲಿ ಕಾಂಕ್ರೀಟೆಡ್ ಸಿಡಿಗಳು ತನ್ನ ಎಲ್ಲ ರಾಜಕೀಯ ಮೆಟ್ಟಲುಗಳು ಕುಸಿತಾ ಇರುವಂಥ ಸಂದರ್ಭದಲ್ಲಿ ಅವರು ಮಾಡ್ತಾ ಇರುವಂಥ ಕಾರ್ಯಾಚರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಒಂದು ವೇಳೆ ಅಂಥ ಸಿಡಿ ಮಾಡುವುದಿದ್ದರೆ ಅವರೇ ಮಾಡಿಸಿರ್ಬೇಕಷ್ಟೇ, ಅವರದೇ ಜನ ಕಳಿಸಿ ಅವರೇ ವ್ಯವಸ್ಥೆಗಳನ್ನು ಮಾಡಿ ಪೊಲೀಸ್ ವೇಷ ಅವರೇ ಹಾಕಿದ್ದಾರಂತ ನನಗೆ ಗೊತ್ತಿಲ್ಲ. ಅದರ ಸತ್ಯಾಸತ್ಯತೆ ಬಗ್ಗೆ ನನಗೆ ಸಂಶಯ ಇದೆ ಸರ್. ಪೊಲೀಸರ ಡ್ರೆಸ್ ಇವರೇ ಹಾಕಿಸಿ ಯಾಕೆ ಮಾಡಿರಬಾರ್ದು, ಅದು ಯಾರು ಏನು ಅಂತ ಆಗ್ಬೇಕು ತಾನೇ? ಇಷ್ಟು ದಿನ ಯಾಕೆ ಆಯಿತು, ಅದಕ್ಕೆ ಉತ್ತರ ಕೊಡಬೇಕು ಅವರು. ಇಷ್ಟು ದಿನ ಯಾಕೆ ಆಯಿತು ಈ ಸಿಡಿ ಬಿಡುಗಡೆಗೆ? ಆದ ಕಾರಣ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ, ಇದೊಂದು ಅವರ ಮ್ಯಾನಿಪ್ಯುಲೇಷನ್ ಟ್ಯಾಕ್ಟಿಕ್ಸ್ ಇದು ಅಂತ ಭಾವಿಸ್ತಾ ಇದ್ದೆ. ನನಗೆ ಗೊತ್ತಿಲ್ಲ ಸರ್, ನಾನು ಇದರ ಈ ಇನ್ನರ್ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಓವರ್ ಆಲ್ ಇದರ ಹಿನ್ನೆಲೆ ಏನಿರ್ಬೋದು ಅಂತ ಹೇಳುವಂಥದ್ದು ಮಾತ್ರ ಹೇಳ್ತೀನಿ.